ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಹಂಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಹಾಭಾರತದಲ್ಲಿ ಕಣ್ಣಿಗೆ ಕಟ್ಟಿದ ಹಾಗೆ ಇರುವ ಪಾತ್ರ ಎಂದ್ರೆ ಅದು ದಾನ ವೀರ ಶೂರ ಕರ್ಣನೇ. ಹೌದು, ಈ ಕರ್ಣ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ ಅನ್ನೋದನ್ನ ನಮ್ಮಲ್ಲೇ ಹೇಳಿದ್ವಿ. ಹಾಗಿದ್ರೆ ಕರ್ಣ ಕುರುಕ್ಷೇತ್ರದ ಯುದ್ಧದ ರಣಾಂಗಣ ಭೂಮಿಯಲ್ಲಿ ಅಂತ್ಯದ ಸಮಯದಲ್ಲಿ ಕಡೆಯ ಆಸೆಯನ್ನ ಕೇಳಿದ್ದ ಶ್ರೀಕೃಷ್ಣನ ಬಳಿ. ಹಾಗಿದ್ರೆ ಶ್ರೀಕೃಷ್ಣನೂ ಕೂಡ ಅದನ್ನ ಕೇಳಿ ಗಾಬರಿಯಾಗಿದ್ದ. ಹಾಗಿದ್ರೆ ಕರ್ಣ ಕೇಳಿದ ಆ ಕೊನೆಯ ಮಾತೇನು ಅನ್ನೋದನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಚಿಹ್ನೆ ಒತ್ತೋದನ್ನ ಮರಿಬೇಡಿ. ಮಹಾಭಾರತದಲ್ಲಿ ಮುಖ್ಯ ತಿರುವು ಅಂದ್ರೆ ಈ ಕುರುಕ್ಷೇತ್ರ ಯುದ್ಧ. ಈ ಯುದ್ಧದಲ್ಲಿ ಲಕ್ಷಾಂತರ ಸೈನಿಕರು ತಮ್ಮ ರಕ್ತ ನದಿಯ ನೀರು ಹರಿಯುವ ಹಾಗೆ ಹರಿದಿದೆ. ಈ ಯುದ್ಧ ಪಾಂಡವರು ಮತ್ತು ಕೌರವರ ನಡುವೆ ಧರ್ಮದ ಯುದ್ಧವಾಗಿತ್ತು. ಇನ್ನೂ ಕೆಲವು ಪ್ರತಿಷ್ಠೆಯ ಯುದ್ಧವಾಗಿತ್ತು. ಕರ್ಣ ಹಾಗೂ ಅರ್ಜುನನ ಯುದ್ಧ ಒಂದೊಂದು ಬಾಣವೊಂದು ಹೊಡೆದ್ರೆ ರಥಗಳೇ ಹಿಂದೆ ಸರಿತಿತ್ತು. ಕರ್ಣ ಅರ್ಜುನನಿಗಿಂತ ಪರಾಕ್ರಮಶಾಲಿ. ಸ್ವತಃ ಶ್ರೀಕೃಷ್ಣನೇ ಅರ್ಜುನನಿಗೆ ತಿಳಿಸಿದ್ದಾನೆ, ಕರ್ಣಾರ್ಜುನ ಯುದ್ಧ ನಡೆಯುವ ಸಂದರ್ಭದಲ್ಲಿ ಅರ್ಜುನನ ಬಾಣದ ಏಟಿಗೆ ಕರ್ಣರ ರಥ 100 ಅಡಿ ದೂರ ಸರಿತಿತ್ತು. ಅದೇ ಕರ್ಣನ ಬಾಣದ ಏಟಿಗೆ ಅರ್ಜುನ ರಥ ಕೇವಲ 1 ಅಡಿ ದೂರ ಸರಿತಿತ್ತು. ಆದ್ರೂ ಕೃಷ್ಣ ಮಾತ್ರ ಅರ್ಜುನನ ಸಾರಥಿಯಾಗೇ ಇದ್ರು. ಕರ್ಣನನ್ನ ಭೇಷ್ ಕರ್ಣ ಎಂದು ಹೊಗಳುತ್ತಿದ್ರು ಶ್ರೀಕೃಷ್ಣ. ಇದರಿಂದಲೇ ಅರ್ಜುನ ಕೋಪಗೊಳ್ತಿದ್ರು. ನನ್ನ ಬಾಣದ ಏಟಿಗೆ ಕರ್ಣನ ರಥ 1 ಅಂಗುಲ ದೂರ ಸರಿಯುತ್ತಿದ್ರೆ ಅದೇ ಕರ್ಣನ ಏಟಿಗೆ ನನ್ನ ರಥ ಕೇವಲ 1 ಅಡಿ ಸರಿತಿದೆ. ಇದಕ್ಕೆ ಶ್ರೀಕೃಷ್ಣ ಉತ್ತರಿಸ್ತಾರೆ, ಅರ್ಜುನ, ನಿನ್ನ ರಥದಲ್ಲಿ ಸ್ವತಃ ನಾನಿದ್ದೇನೆ ಮತ್ತು ವಾಯುಪುತ್ರ ಆಂಜನೇಯನಿದ್ದಾನೆ. ನಿನ್ನ ರಥದ ತೂಕ 1 ಭೂಮಿಯ ತೂಕವಾಗಿದೆ, ಆದರೆ ಆತನ ಏಟಿಗೆ 1 ಅಡಿ ರಥವೇ ಚಲಿಸುತ್ತಿದೆ ಅಂದ್ರೆ ನೀನೇ ಯೋಚಿಸು, ಕೇವಲ ಒಬ್ಬ ಮಾನವ ಮಾತ್ರ. ಇವಾಗ ಹೇಳು, ಯಾರು ಪರಾಕ್ರಮಿ? ಹೌದು, ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಧರ್ಮದ ಕಡೆ ಇದ್ರೆ ಕೌರವರು ಅಧರ್ಮದ ಕಡೆಯಲ್ಲಿ ಯುದ್ಧವನ್ನ ಮಾಡುತ್ತಿರ್ತಾರೆ. ಆದ್ರೆ ಕೌರವರ ಕಡೆ ಒಬ್ಬ ಶಕ್ತಿಶಾಲಿ ಅಪ್ರತಿಮ ಸಾಹಸಿ ಮಹಾಚತುರ ಧರ್ಮದಲ್ಲೇ ಯುದ್ಧವನ್ನ ಮಾಡುತ್ತಿರ್ತಾನೆ, ಅವನೇ ಕರ್ಣ. ಮಹಾಭಾರತದಲ್ಲಿ ಕರ್ಣನನ್ನ ಯಾರೂ ಕೂಡ ಒಬ್ಬ ಅಧರ್ಮಿ ಮತ್ತು ಕೆಟ್ಟವನು ಅನ್ನೋ ದೃಷ್ಟಿಯಿಂದ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಆದ್ರೆ ಕರ್ಣನಿಗೆ ಆಗಿದ ಅನ್ಯಾಯವೇ ಆಗಲಿ ಅಥವಾ ಕರ್ಣನ ದಾನಗಳೇ ಆಗಲಿ, ಅವನನ್ನ ದೇವರೆಂದೇ ಭಾವಿಸುತ್ತಿದ್ದ ಜನ ಎಲ್ಲಾ ಅಂಶದಿಂದಲೇ ಕರ್ಣನ ಶ್ರೀಕೃಷ್ಣನು ಕೂಡ ಕರ್ಣ ಒಬ್ಬ ಮಹಾಯೋಧನೆಂದು ಭಾವಿಸಿದ್ರು. ಒಂದು ಸಮಯದಲ್ಲಿ ಅರ್ಜುನನ ಪ್ರಾಣವನ್ನ ಉಳಿಸಲೆಂದೇ ಶ್ರೀಕೃಷ್ಣ ಇಂದ್ರನ ಜೊತೆ ಸೇರಿ ಒಂದು ಕಪಟವನ್ನ ಆಡಿಸಿರ್ತಾರೆ. ಆ ಕಪಟದಿಂದಲೇ ಇಂದ್ರ ಕರ್ಣನಿಂದ ಸುರಕ್ಷಾ ಕವಚ ಮತ್ತು ದಿವ್ಯ ಕುಂಡಲಗಳನ್ನ ಪಡೆದುಕೊಂಡಿರ್ತಾರೆ. ಇನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಮತ್ತು ಕರ್ಣನ ನಡುವೆ ಘೋರ ಯುದ್ಧವನ್ನು ಮಾಡುತ್ತಿರುವ ಸಮಯದಲ್ಲಿ ಕರ್ಣನ ರಥದ ಚಕ್ರವು ಒಂದು ಗುಂಡಿಯಲ್ಲಿ ಬೀಳುತ್ತೆ. ಇನ್ನು ಕರ್ಣ ಗುಂಡಿಯಲ್ಲಿ ಬಿದ್ದ ಚಕ್ರವನ್ನು ತೆಗೆಯಲು ಹರಸಾಹಸವನ್ನೇ ಪಡುತ್ತಿರ್ತಾರೆ. ಅಷ್ಟೇ ಅಲ್ಲ, ಕರ್ಣನನ್ನ ದಾನವನೆಂದು ಪರೀಕ್ಷಿಸಲು ಸ್ವತಃ ಶ್ರೀಕೃಷ್ಣನೇ ಕರ್ಣನ ಬಳಿ ಬಂದು ನಿನ್ನ ಚಿನ್ನದ ಹಲ್ಲು ಕೊಡು ಎಂದ ಕ್ಷಣವೇ ಕರ್ಣ ಮರು ಯೋಚಿಸದೆ ಒಂದು ಕಲ್ಲಿನಿಂದ ಚಿನ್ನದ ಹಲ್ಲಿಗೆ ಹೊಡೆದು ಆ ಹಲ್ಲನ್ನ ಶ್ರೀಕೃಷ್ಣನಿಗೆ ಕೊಡ್ತಾನೆ. ಇದೇ ಕರ್ಣ. ಹೀಗೆ ಕರ್ಣ ತನ್ನ ಚಿನ್ನದ ಹಲ್ಲನ್ನ ಶ್ರೀಕೃಷ್ಣನಿಗೆ ಕೊಟ್ಟಾಗ ಕರ್ಣನಿಗೆ 3 ವರವನ್ನ ಕೇಳಿಕೋ ಎಂದ ಶ್ರೀಕೃಷ್ಣ. ನಾನು ಒಬ್ಬ ಸೂತ ಪುತ್ರ ಅನ್ನೋ ವಿಷಯದಿಂದಲೇ ನನಗೆ ಬಹಳ ಅನ್ಯಾಯವಾಗಿದೆ, ಅದಕ್ಕಾಗಿ ನನ್ನ ಮುಂದಿನ ಜನ್ಮದಲ್ಲಿ ಅನ್ಯಾಯಕ್ಕೊಳಗಾದ ಜನರಿಗೆ ನಾನೇ ಸಹಾಯವನ್ನ ಮಾಡಬೇಕು. ಇನ್ನು ಮುಂದಿನ ವರ, ಮುಂದಿನ ಜನ್ಮದಲ್ಲಿ ಶ್ರೀಕೃಷ್ಣ ನನ್ನ ರಾಜ್ಯದಲ್ಲೇ ಜನ್ಮ ತಾಳ್ಬೇಕು ಅನ್ನೋ ವರವನ್ನ ಕೇಳಿಕೊಂಡಿರ್ತಾರೆ ಕರ್ಣ. ಇನ್ನು ಮೂರನೆಯ ವರ, ನನ್ನ ಅಂತ್ಯದ ನಂತರ ನನ್ನ ಅಂತ್ಯದ ಸಂಸ್ಕಾರವನ್ನ ಈ ಭೂಮಿಯಲ್ಲಿ ಎಲ್ಲಿ ಅನ್ಯಾಯವಿಲ್ಲವೋ ಅಲ್ಲೇ ನನ್ನ ಅಂತ್ಯ ಸಂಸ್ಕಾರ ಆಗ್ಬೇಕು ಎಂದು ಈ 3 ವರವನ್ನ ಕೇಳಿಕೊಳ್ಳುವ ಕರ್ಣ ಶ್ರೀಕೃಷ್ಣನ ಬಳಿ. ಆಗ ಶ್ರೀಕೃಷ್ಣನಿಗೆ ಅನಿಸುತ್ತೆ, ನಾನು ತೊಂದರೆಯೇ ಸಿಲ್ಕೊಂಡಿದ್ದೇನೆ, ಯಾಕಂದ್ರೆ ಈ ಭೂಮಿಯಲ್ಲಿ ಎಲ್ಲೂ ಅನ್ಯಾಯವಿಲ್ಲದ ಜಾಗವೇ ಇಲ್ಲ ಅಂದ ತಕ್ಷಣವೇ ಶ್ರೀಕೃಷ್ಣ ಕರ್ಣನ ಅಂತ್ಯವನ್ನ ಅವನ ಅಂಗೈಯಲ್ಲಿ ಮಾಡ್ತಾರೆ. ಈ ವಿಷಯದಿಂದಲೇ ಕರ್ಣ ವೈಕುಂಠಕ್ಕೆ ಸೇರ್ಕೊಳ್ಳೋದು. ನೋಡಿದ್ರಲ್ಲ ಸ್ನೇಹಿತರೆ, ಕರ್ಣನ ಆ ಕೊನೆಯ ಆಸೆಯನ್ನು ಕೂಡ ಈಡೇರಿಸಿದ ಶ್ರೀಕೃಷ್ಣ. ಅದು ಏನು ಅನ್ನೋದನ್ನು ಕೂಡ ನೀವು ತಿಳಿದುಕೊಂಡ್ರಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.